ಕಳೆದ ನಾಲ್ಕು ವಾರಗಳಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹವಾ ಸೃಷ್ಟಿಸಿದ್ದ ಪ್ರಥಮ್ ಈ ವಾರ ಫುಲ್ ಸೈಲೆಂಟ್ ಆಗಿದ್ದಾರೆ. ಕಳೆದ ವಾರ ವಾರದ ಕತೆ ಕಿಚ್ಚರ್ ಜೊತೆ ಪ್ರೋಗ್ರಾಂನಲ್ಲಿ ಸುದೀಪ್ ಬೆಂಡೆತ್ತಿದ್ದರಿಂದ ಪ್ರಥಮ್ ವರ್ತನೆಯಲ್ಲಿ ಬದಲಾವಣೆಯಾಗಿದೆ. ಬೇರೆಯವರನ್ನು ಬೈದಾಡಿ ಜಗಳವಾಡಿ ತಮ್ಮದೇ ಆದ ಇಮೇಜ್ ಸೃಷ್ಟಿಸಿಕೊಂಡಿದ್ದ ಪ್ರಥಮ್ ಪ್ರತಿ ವಿಷಯಕ್ಕೂ ಖಂಡಿಸುತ್ತೇನೆ ಎನ್ನುತ್ತಿದ್ದರು, ಕ್ಯಾಮೆರಾ ಬಳಿ ಮಾತನಾಡುತ್ತಿದ್ದರು. ಈ ವಾರ ಮನೆಯ ಸದಸ್ಯರೆಲ್ಲರ ಜೊತೆಗೆ ಕೂಲಾಗಿಯೇ ವರ್ತಿಸಿದ್ದಾರೆ. ಮೊದಲ ವಾರದಿಂದಲೂ ನಿರಂತರವಾಗಿ ನಾಮಿನೇಟ್ ಆಗುತ್ತಿರುವ ಪ್ರಥಮ್ ಈ ವಾರ ಬೇರೆ ಏದೇ ರೀತಿಯಲ್ಲಿ ಆಟವಾಡಿದ್ದಾರೆ. ಇನ್ನು ಈ ವಾರ ನಾಮಿನೇಟ್ ಆಗಿರುವ ಕಾವ್ಯ, ಪ್ರಥಮ್, ನಿರಂಜನ್, ಓಂ ಪ್ರಕಾಶ್ ಹಾಗೂ ಪ್ರಥಮ್ ಅವರಲ್ಲಿ ಮನೆಯಿಂದ ಯಾರು ಹೊರಹೋಗಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಬುಲ್ ಟಾಸ್ಕ್ನಲ್ಲಿ ಮನೆಯ ಸದಸ್ಯರಿಗೆ ವಿವಿಧ ಚಟುವಟಿಕೆಗಳನ್ನು ಮಾಡಲು ಹೇಳಲಾಗಿತ್ತು. ಗೋಡೆಯ ಮೇಲೆ ಕುಳಿತು ನಿರಂಜನ್ ಮಿಮಿಕ್ರಿ ಮಾಡಿದರೆ ಕಾರುಣ್ಯ ಮೆಹಂದಿ ಹಚ್ಚಿಕೊಂಡ್ರು. ಮೆಹಂದಿಯಲ್ಲಿ ಬಿಗ್ ಬಾಸ್ ಎಂದು ಕೈ ಮೇಲೆ ಬರೆದುಕೊಂಡರು. ಕಾವ್ಯ ಗೋಳಿಯ ಚಿತ್ರ ಬರೆದು ಗಮನ ಸೆಳೆದರು. ಕೀರ್ತಿ, ಸಂಜನಾ, ಭುವನ್, ಮಾಳವಿಕಾ, ರೇಖಾ, ಮೋಹನ್ ಮೊದಲಾದವರು ಗೋಳಿಯ ಮೇಲೆ ತಮಗೆ ವಹಿಸಲಾಗಿದ್ದ ಚಟುವಟಿಕೆ ಮಾಡುವಾಗ ತಮಾಷೆಯಾಗಿತ್ತು. ಕೆಲವರಂತೂ ಬಿದ್ದು ಎದ್ದು ತಮಗೆ ವಹಿಸಿದ್ದ ಕೆಲಸ ಮುಗಿಸಿದ್ದಾರೆ. ಸೀಕ್ರೆಟ್ ರೂಮ್ನಲ್ಲಿರುವ ಶಾಲಿನಿ ಹಾಗೂ ಶೀತಲ್ ಶನಿವಾರ ಮನೆಯೊಳಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಶನಿವಾರದ ಸಂಚಿಕೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆ ನಡೆಯಲಿದ್ದು ಸುದೀಪ್ ಪಂಚಾಯಿತಿ ನಡೆಸಲಿದ್ದಾರೆ. ಈ ವಾರ ಮನೆಯಿಂದ ಯಾರು ಹೊರಹೋಗಲಿದ್ದಾರೆ ಎಂಬುದು ಕುತೂಹಲ ಮೂಡಿಸಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.